ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇವತ್ತು ನಾವು ವಿಡಿಯೋದಲ್ಲಿ ಗುಣಮಡ ಅಟ್ಯಾಚ್ಮೆಂಟ್ನ ಬ್ರಷ್ ಕಟರಿಗೆ ಕೂರ್ಸೋದು ಹೇಗೆ ಅಂತೇಳಿ ಇದು ಹಾಗೆ ಫಿಟ್ ಮಾಡಿ ತೋರಿಸ್ತಾ ಇದ್ದೀವಿ. ಎಲ್ಲ ರೈತರು ನಮ್ಮ ಗುಣಮಡ ಅಟ್ಯಾಚ್ಮೆಂಟ್ನ ಬಗ್ಗೆ ಎನ್ಕ್ವೈರಿ ತುಂಬ ಚೆನ್ನಾಗಿ ಬಂದಿದೆ, ಹಾಗೂ ಗುಣಮಡದು ಸಕ್ಸಸ್ಸು ಕೂಡ ಆಗಿದೆ. ಅದು ಫಿಟ್ ಮಾಡಿದ ಅಟ್ಯಾಚ್ಮೆಂಟ್ ಬಗ್ಗೆ ವಿಡಿಯೋ ಕೇಳಿದ್ರೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇದು ಅಟ್ಯಾಚ್ಮೆಂಟ್ ಕೂರಿಸ್ಬೇಕು ಅಂದರೆ ಫಸ್ಟ್ ಈ ಅಡ್ಡ ಬಿಚ್ಚಬೇಕು. ಇದು ಮೇಗಿದು ಫಸ್ಟು ಈ ಒಂದು ನಟ್ನ ರಿಮೂವ್ ಮಾಡ್ಕೋಬೇಕು. ಇದನ್ನು ರಿಮೂವ್ ಮಾಡ್ಕೊಂಡು ಇನ್ನೊಂದರಲ್ಲಿ ಇದೊಂದು ನಟ್ಟಿದೆ, ಇದೊಂದು ನಟ್ನ ಬಿಚ್ಚಿ ರಿಮೂವ್ ಮಾಡ್ಕೋಬೇಕು. ಇದನ್ನು ರಿಮೂವ್ ಮಾಡಿದ್ಮೇಲೆ ಇದು ಹೊರಗಡೆ ಬರುತ್ತೆ ತೆಗೀಲಿಕ್ಕೆ. ಇದು ರಿಮೂವ್ ಮಾಡ್ಕೊಂಡ್ಮೇಲೆ ಅಟ್ಯಾಚ್ಮೆಂಟು ಈ ಎರಡು ಮೂರು ಥರ ಸಿಗುತ್ತೆ ನಮ್ಮಲ್ಲಿ. ಎರಡು ಥರ ಇದೆ, ಇದು ಬಂದು 2900 ಆಗುತ್ತೆ, ಇದು ಬಂದು 3500 ಆಗುತ್ತೆ. ಈ ಅಟ್ಯಾಚ್ಮೆಂಟ ಯಾವ ರೀತಿ ಕೂರಿಸೋದು ಅಂದರೆ ಫಸ್ಟು ಈ ನಾಲ್ಕು ನಟ್ಟು ಲೂಸ್ ಮಾಡ್ಕೋಬೇಕು, ಈ ನಟ್ಟ ರಿಮೂವ್ ಮಾಡ್ಕೊಂಡು ಹೊರಗಡೆ ತಕ್ಕೋಬೇಕು. ನೆಟ್ಟ ತಕ್ಕಂದ್ಮೇಲೆ ಇದರಲ್ಲಿ ಅಳತೆ ನೋಡ್ಕೋಬೇಕು, ಒಂದು ಎಲಂಕಿಲಿ ನಿಮ್ಮ ಹತ್ರ ಇರೋ ಎಲಂಕಿಲಿ ಅಳತೆ ನೋಡ್ಕೋಬೇಕು. ಅಳತೆ ನೋಡ್ಕೊಬೇಕಂದ್ರೆ ಇಲ್ಲಿ ಒಳಗಡೆ ಸಾಫ್ಟು ಇರೋ ತನಕ ಹಿಂಗೆ ಅಳತೆ ನೋಡ್ಕೋಬೇಕು. ಹಿಂಗೆ ಅಳತೆ ನೋಡ್ಕೊಂಡು ಇಷ್ಟು ಬರುತ್ತೆ ಈ ಅಷ್ಟೇ ಇಷ್ಟು ಬಂದ ಅಳತೆನ ಇಲ್ಲಿಂದ ಹಿಡಿಯೋ ಆಗಿಲ್ಲ, ಪೈಪಿಂದ ಇದರಿಂದ ಹಿಡಬೇಕು. ಸಾಫ್ಟಿಂದ ಸಾಫ್ಟಿಂದ ಅಳತೆ ಹಿಡಿದಾಗ ಇಲ್ಲಿಗೆ ಬರುತ್ತೆ. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಅಂದರೆ ಇಲ್ಲಿ ಬಂದು ಕೂತ್ರೆ ಕೂತಿರಲ್ಲ ಅದು. ನೋಡಿರಿ ಎಕ್ಸಾಂಪಲ್ ತೋರಿಸ್ತೀನಿ, ಈಗ ಇಲ್ಲಿ ಬಂದು ಕೂತಿದೆ, ಅದು ಒಳಗಡೆ ಬರಬೇಕು. ಒಳಗಡೆ ಬಂದರೆ ಮಾತ್ರ ಕೂತಿದೆ ಅಂತ ಅರ್ಥ, ಇಲ್ಲಿಗೆ ಅಂದರೆ ಕೂತಿಲ್ಲ ಅಂತ ಅರ್ಥ. ಅದಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಅದರಿಂದ ಒಳಗಡೆ ಬರಬೇಕು, ಅಂದರೆ ಸಾಫ್ಟ್ ಒಳಗೆ ಕೂರ್ಕೊಂಡು ಹೊರಗಡೆ ಬರಬೇಕು. ಬಂದು ಈಗ ಕೂರ್ತು ನೋಡಿ, ಈಗ ಕೂತಾಗ ಈ ಅಟ್ಯಾಚ್ಮೆಂಟನ್ನು ಸ್ಟ್ರೈಟ್ ಹಿಡ್ಕೋಬೇಡಿ. ಸ್ಟ್ರೈಟ್ ಹಿಡ್ಕೊಂಡ್ರೆ ಈಗ ಬ್ರಷ್ ಕಡೆ ಸ್ಟ್ರೈಟ್ ಇದೆ, ಸ್ಟ್ರೈಟ್ ಹಿಡ್ಕೊಂಡ್ರೆ ನಾವು ಹೊಡಿಬೇಕಾದ್ರೆ ಕ್ರಾಸ್ ಮೇಲೆ ಹೊಡಿಬೇಕಾಗುತ್ತೆ. ಬಟ್ ಅದರಿಂದ ಇದನ್ನು ಸ್ವಲ್ಪ ವಾರೆ ಮೇಲೆ ಫಿಟ್ ಮಾಡ್ಕೋಬೇಕು, ಸ್ವಲ್ಪ ಇಷ್ಟು ಒಂದು ಅರ್ಧ ಇಂಚು ವಾರೆ ಮೇಲೆ ಹಿಂಗೆ ಫಿಟ್ ಮಾಡ್ಕೋಬೇಕು. ಹೊಡೆಯಲಿಕ್ಕೆ ಗುಣ ಮಾಡಲಿಕ್ಕೆ ಕರೆಕ್ಟಾಗಿ ಮಣ್ಣು ಎತ್ತಾಕತ್ತೆ ಹೊರಗಡೆ. ಮತ್ತು ಈ ಹೋಲ್ದು ಇಲ್ಲಿ ಮಾರ್ಕ್ ಆಗಿರುತ್ತೆ, ಇಲ್ಲಿ ಒಂದು ಹೋಲ್ ಹಾಕೋಬೇಕಾಗುತ್ತೆ ನಿಮ್ಮ ಬ್ರಷ್ ಕಟರಿಗೆ. ಅದು ಹಳೆ ಹೋಲಿಗೆ ಈ ಇದ್ರ ಹೋಲಿಗೆ ಇದು ಕೂರಲ್ಲ, ಸಪ್ರೇಟ್ ಒಂದು ಹೋಲ್ ಹಾಕೋಬೇಕಾಗುತ್ತೆ. ಅದ್ರ ಮಾರ್ಕ್ ತೋರಿಸ್ತೀನಿ, ಇಲ್ಲಿ ಮಾರ್ಕ ಇರುತ್ತೆ, ಮಾರ್ಕಿಗೆ ಹೋಲ್ ಹಾಕೊಂಡು ಕೂರಿಸ್ಕೊಬೇಕಾಗುತ್ತೆ. ಅದನ್ನು ತೋರಿಸ್ತೀನಿ ಹೋಲ್ನ, ಆಮೇಲೆ ರನ್ ಮಾಡಿ ತೋರಿಸ್ತೀನಿ ಹೋಲ್ ಎಲ್ಲಿಗೆ ಹಾಕ್ಸೋಣ ಅದಂತೇಳಿ ಒಂದ್ಸಲ ನೋಡಿಬಿಟ್ಟು ಆಮೇಲೆ ಇದು ರನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿಗೆ ಮಾರ್ಕ್ ಆಗಿದೆ, ಈ ಮಾರ್ಕಿಗೆ ಬಂದುಬಿಟ್ಟು ಹೋಲಾಗಿಸ್ಕೊಂಡು ಕೂರಿಸ್ಕೊಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಆಗಿರುತ್ತೆ ನೋಡಿ, ಈ ಹೋಲ್ ಬಂದುಬಿಟ್ಟು ಇದು ಈ ಎಡ್ಡಿಂದು ಹೋಲ್ ಆಗಿರುತ್ತೆ, ಇಲ್ಲಿ ಮಾರ್ಕ್ ಆಗಿರೋ ಹೋಲ್ ಬಂದುಬಿಟ್ಟು ಅಟ್ಯಾಚ್ಮೆಂಟ್ ಹೋಲ್ ಆಗಿರುತ್ತೆ. ಅಲ್ಲಿಗೆ ಹೋಲ್ ಹಾಕ್ಸ್ಕೊಂಡು ಕೂರಿಸ್ಕೊಬೇಕಾಗುತ್ತೆ. ಈಗ ಇನ್ನೊಂದ್ಸಲ ಕೂರಿಸ್ತಾ ಇದ್ದೀನಿ ನೋಡಿ, ಇಲ್ಲಿಷ್ಟು ಅಳತೆ ನೋಡ್ಕೊಳ್ಳಿ, ಇಷ್ಟು ಅಳತೆ ಬಂತಂದರೆ ಇಲ್ಲಿಂದ ಇಲ್ಲಿ ತನಕ ಇಟ್ಕೊಳ್ಳಿ, ಇಲ್ಲಿಗಿಂದ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲಿ ಇಟ್ಕೊಳ್ಳಿ. ಈ ಥರ ಕೂರಿಸ್ಕೊಳ್ಳಿ, ಅದು ಒಳಗಡೆ ಲಾಕ್ ಆಗಿರಲ್ಲ. ಇದು ಲಾಕ್ ಮಾಡಬೇಕಂದ್ರೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಬೇಕು. ಹ್ಞೂ, ಈ ಥರ ಕೂರ್ತು ನೋಡಿ, ಲಾಕ್ ಕೂತ್ಮೇಲೆ ಸ್ವಲ್ಪ ಬೆಂಡಲ್ಲಿ ಕ್ರಾಸಲ್ಲಿ ಕೂತ್ಕೊಂಡು ಫಿಟ್ ಮಾಡಬೇಕು. ಈಗ ಕೆಲಸ ಮಾಡಲಿಕ್ಕೆ ರೆಡಿ ಆಗಿದೆ.